ರಾಜ್ಯದಲ್ಲಿ ಚುನಾವಣೆಯ ಕಾವು ಜೋರಾಗಿದೆ. ಅದರಲ್ಲೂ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಆದಂತಹ ಬೆಳಗಾವಿಯಲ್ಲೂ ಚುನಾವಣೆಯ ಕಾವು ರಂಗೇರಿದೆ. ಬೆಳಗಾವಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅರಭಾವಿ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ. ಬನ್ನಿ, ಅವ್ರನ್ನ ಮಾತನಾಡಿಸೋಣ. ಮೇಡಮ್ ನಮಸ್ತೆ. ಇನ್ನು ಬೆಳಗ್ಗೆಯಿಂದ ಅರಭಾವಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ, ಯಾವ ರೀತಿ ಒಂದು ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ? ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಇಡೀ ಬೆಳಗಾವಿ ಪಾರ್ಲಿಮೆಂಟು, ಇಡೀ ಜಿಲ್ಲೆಯಲ್ಲಿ ಎರಡು ಪಾರ್ಲಿಮೆಂಟ್, ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ, ಉತ್ಸಾಹ ಜನರ ಮುಖದಲ್ಲಿ ಕಾಣಿಸ್ತದೆ. ಎಲ್ಲಿ ಹೋಗ್ತೀವಿ, ಯಾವುದೇ ಒಂದು ಊರಿಗೆ, ಯಾವುದೋ ಒಂದು ಗಲ್ಲಿಗೆ ಹೋದರೂ ಕೂಡ ಅಭೂತಪೂರ್ಣವಾದಂಥ ಒಂದು ಸಪೋರ್ಟ್ ಸಿಗ್ತಾ ಇದೆ. ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ನಮ್ಮ ಮನೆಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಅಭೂತಪೂರ್ಣವಾದಂಥ ಒಂದು ರೆಸ್ಪಾನ್ಸು ಎರಡೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಸಿಗ್ತಾ ಇದೆ. ಮೇಡಮ್, ಇನ್ನೊಂದು ಮೃಣಾಲ್ ಅವ್ರಿಗೆ ಟಿಕೆಟ್ ಸಿಕ್ಕಾಗಿಂದು ತಾವು ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಕ್ಷೇತ್ರದಲ್ಲೆಡೆ ಓಡಾಡ್ತಾ ಇದ್ದೀರಿ. ಸೊ ಅಲ್ಲಿ ಯಾವ ರೀತಿ ಒಂದು ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ಅಂದ್ರೆ, ನೀವು 5 ಗ್ಯಾರಂಟಿಗಳನ್ನ ಏನು ನೀಡಿದ್ರಿ, ಅದರ ಜೊತೆಗೆ ಜನ ಯಾವ ರೀತಿ ಒಂದು ರೆಸ್ಪಾನ್ಸ್ ನೀಡ್ತಾ ಇದ್ದಾರೆ ಅಂದ್ರೆ, ಆ ಗ್ಯಾರಂಟಿಗಳು ಇಲ್ಲಿ ವರ್ಕ್ ಆಗ್ತಾವ? ನೋಡಿ, ಯಾವತ್ತು ಕೇಳದೆ ಯಾವತ್ತು ನೋಡದೆ ಇರುವಂತ ಭೀಕರವಾದಂತ ಬರಗಾಲ ಇದೆ. ಇಂಥ ಬರಗಾಲ, ಅದರಲ್ಲೂ ಕರೋನಾ ಆದ್ಮೇಲೆ ಇಂಥ ಒಂದು ಬೆಲೆ ಏರಿಕೆ ಗಗನಕ್ಕಿದ್ದಾಗ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಸ್ವಲ್ಪ ತೃಪ್ತಿಯಿಂದ ಇದ್ದಾರೆ. ಪೂರ್ತಿ ಅವ್ರ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರ ಅವ್ರ ನೆರವಿಗೆ ನಿಂತಿದೆ. ಸೊ ಎಲ್ಲೋ ಒಂಥರ ಸಮಾಧಾನವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಡಳಿತ, ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯ ವೈಖರಿ ಬಗ್ಗೆ ಮಹಾಜನತೆ ಸಮಾಧಾನದ ಇದ್ದಾರೆ ಅಂತ ಅನಿಸುತ್ತೆ. ಮೇಡಮ್, ಈಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಯುವಕರು, ಇವರ ಪ್ರತಿಸ್ಪರ್ಧಿ ಹಿರಿಯ ರಾಜಕಾರಣಿ ಹಾಗೂ ಮಾಜಿ CM ಅವರಿದ್ದಾರೆ. ಸೊ ಅದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಾ ನೀವು? ನೋಡಿ, ಈ ದೇಶದ ಗಡಿಯನ್ನು ಕಾಯಲಿಕ್ಕೆ 18 ವರ್ಷದ ಹುಡುಗನ ಕೈಯಲ್ಲಿ ನಾವು ಮಷಿನ್ ಗನ್ನನ್ನು ಕೊಟ್ಟು ಬಾರ್ಡರ್ ಮೇಲೆ, ಚೀನಾ ಬಾರ್ಡರು, ಪಾಕಿಸ್ತಾನ್ ಬಾರ್ಡರ್ ಮೇಲೆ ನಿಲ್ಲಿಸ್ತೀವಿ. ಆ 18 ವರ್ಷದ ಯುವಕನ ಮೇಲೆ ನಮಗೆ ವಿಶ್ವಾಸ, ನಮ್ಮ ದೇಶವನ್ನು, ಗಡಿಯನ್ನು ಭಾಳ ಗಟ್ಟಿಯಾಗಿ ಕಾಯ್ತಾನೆ ಅಂತ. ಈ ದೇಶದ ಭವಿಷ್ಯವನ್ನು ಕಟ್ಟಲಿಕ್ಕೆ ನಾವು 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಡ್ತೀವಿ. ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು, MLA ಯಾರಾಗಬೇಕು ಅಂತ. ಸೊ ಅವನ ಮೇಲೆ ಒಂದು ವಿಶ್ವಾಸ. ಸೊ ಇವನಿಗೆ 30 ವರ್ಷ, ಯುವಕ. ವಿವೇಕಾನಂದ ಅವರು ಹೇಳಿದ ಹಾಗೆ ಯುವಕರು ನಮ್ಮ ಭಾರತ ದೇಶದ ಆಸ್ತಿ, ಯಂಗ್ ಇಂಡಿಯಾ ಅಂತ ನಾವು ಕರಿತೀವಿ. ಬಹುಶಃ ಜಗದೀಶ್ ಶೆಟ್ಟರ್ ಅವರು 32ನೇ ವಯಸ್ಸಿಗೆ ಮೊದಲನೇ ಬಾರಿ MLA ಆದಂಥವ್ರು. ಅವತ್ತು ಯುವಕರನ್ನ ಆ ಜನತೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಇವತ್ತು ಅವರು CM ಆಗ್ತಾ ಇರಲಿಲ್ಲ. ಸೊ ಶುರು ಎಲ್ಲಾದರೂ ಆಗಬೇಕಲ್ಲ. ಸೊ ಈಗ ಬೆಳಗಾವಿ ಜಿಲ್ಲೆಯ ಜನರ ಇಬ್ಬರು ಯುವಕರಿಗೆ ಈಗ ಭವಿಷ್ಯ ಕಟ್ಕೊಳ್ಳಿಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮೇಡಮ್, ಇನ್ನೊಂದು, ತಮಗೆ ಎಲೆಕ್ಷನ್ ಹೊಸ್ತಲ್ಲ, ಸೊ ಸಾಕಷ್ಟು ಬಾರಿ ಎಲೆಕ್ಷನ್ನ ಫೇಸ್ ಮಾಡಿದ್ರಿ, ಅದರಲ್ಲೂ ಸ್ಪೆಷಲ್ ಆಗಿ 2014ರಲ್ಲಿ ತಾವೇ ಲೋಕಸಭಾ ಅಖಾಡದಲ್ಲಿದ್ದಿರಿ, 2024ರಲ್ಲಿ ತಮ್ಮ ಮಗ ಇದ್ದಾರೆ. ಸೊ ಅಲ್ಲಿನ ಅನುಭವ ಇಲ್ಲಿ ಹೇಗೆ ವರ್ಕ್ ಆಗ್ತಾ ಇದೆ ಅಂದರೆ, ಸಹಾಯ ಆಗ್ತಾ ಇದೆಯಾ? ನಾನು ಸುಮಾರು 6 ವರ್ಷ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. 13ರಲ್ಲಿ MLA ನಿಂತಿದ್ದೀನಿ, 14ರಲ್ಲಿ ಲೋಕಸಭೆ ನಿಂತಿದ್ದೀನಿ. ಸೊ ಇಡೀ ಜಿಲ್ಲೆಯ ವಾತಾವರಣ, ಜನರ ಒಂದು ಮನಸ್ಸು, ಜನರ ಕಷ್ಟ ಸುಖ ಪ್ರತಿಯೊಂದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಸೊ ನನಗೆ ಇದು ಹೊಸದೇನು ಅನಿಸ್ತಾ ಇಲ್ಲ. ಇದ್ದಂಥ ಸಂಘಟನೆಯನ್ನು, ಇದ್ದಂಥ ಹಿರಿಯರನ್ನು, ಇದ್ದಂಥ ಕಾರ್ಯಕರ್ತರು, ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು 5 ಗ್ಯಾರಂಟಿಗಳನ್ನು ಮನ ತಟ್ಟುವ ಹಾಗೆ ಜನರಿಗೆ ತಿಳುವಳಿಕೆ ಹೇಳಿದ್ರೆ ನಮ್ಮ ಇಲೆಕ್ಷನ್ ಮುಗಿದಾಗೆ. ಈಗ ಯುವಕರು ಮೋದಿ ಒಂದು ಅಲೆಯಲ್ಲಿ ತೇಲ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ, BJPಯವರು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇದು ಗ್ಯಾರಂಟಿ ವರ್ಸಸ್ ಮೋದಿ ಅಲೆ ಪೈಪೋಟಿನ? ನಾವು ಮೋದಿಗೆ ಪೈಪೋಟಿ ಅಂತ ನಾನು ಯಾವತ್ತೂ ಕೂಡ ಹೇಳಲ್ಲ. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಗ್ಯಾರಂಟಿಯನ್ನು ಕಾಪಿ ಮಾಡಿ ಮೋದಿ ಗ್ಯಾರಂಟಿಯನ್ನು ಅಂತ ಇದ್ದಾರೆ ಅವರೀಗ. ಅವರು 15 ಲಕ್ಷ ದುಡ್ಡನ್ನು ಹಾಕ್ತೀನಿ ಅಂತ ನಮಗೆ ಹೇಳಿದರು ಮೋದಿ ಗ್ಯಾರಂಟಿ. ಆದರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಮಾತ್ರ 5 ಅನುಷ್ಠಾನಕ್ಕೆ ಬಂತು. ಈಗ ನಮ್ಮ ಗ್ಯಾರಂಟಿ ವರ್ಷಸ್ ಅವರ ಗ್ಯಾರಂಟಿ ಅನ್ನೋದಕ್ಕಿನ್ನ ನಮ್ಮ ಗ್ಯಾರಂಟಿ ಸಿದ್ದರಾಮಯ್ಯನವರ ಗ್ಯಾರಂಟಿ, ಕೊಟ್ಟ ಮಾತಿಗೆ ತಪ್ಪದಂಥ ಗ್ಯಾರಂಟಿ. ಮೃಣಾಲ್ ಹೆಬ್ಬಾಳ್ಕರು, ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಗ್ಯಾರಂಟಿ ಅಭ್ಯರ್ಥಿಗಳು ಅಂತ ಹೇಳ್ತೀನಿ. ಮೇಡಮ್, ಇನ್ನು ಕಡೆಯದಾಗಿ ಕ್ಷೇತ್ರ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಿ? ಕಾಂಗ್ರೆಸ್ ಪಕ್ಷದ ಸರ್ಕಾರ ಜನರ ಜೀವನವನ್ನು ಕಟ್ಟಿಕೊಳ್ಳಲು, ನೆಮ್ಮದಿಯ ಬದುಕನ್ನು, ನಿಟ್ಟುಸಿರನ್ನು ಬಿಡಲು ಆಶ್ರಯ ಆಗ್ತಾ ಇದೆ. ಸರ್ಕಾರ ಯಾವತ್ತಿದ್ರೂ ನಿಮ್ಮ ಪರವಾಗಿದೆ. ಯುವಕರು ತಮ್ಮ ಸೇವೆಯನ್ನು ಮಾಡಬೇಕು ಅನ್ನೋಂಥ ಉತ್ಸಾಹದಲ್ಲಿದ್ದಾರೆ. ಖಂಡಿತವಾಗ್ಲೂ ಒಂದು ಅವಕಾಶವನ್ನು ಕೊಡಿ, ಕೊಟ್ಟ ಭಾಷೆಗೆ ತಕ್ಕಂತೆ ನಾವು ನಡ್ಕೊಳ್ತೀವಿ ಅಂತ ಹೇಳ್ತೀವಿ. ಎಸ್ ಇವೆಷ್ಟು ಲಕ್ಷ್ಮೀ ಬಳಕರ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ಬರ್ಮಾನಂದ್ ಪತ್ತಾ ಜೊತೆ ಭಾಗ್ಯಶ್ರೀ ಸುಮಗಾರ್, ಬಿಗ್ ನ್ಯೂಸ್ ಕನ್ನಡ, ಬೆಳಗಾವಿ.